ಆತ್ಮೀಯ ವೀಕ್ಷಕ ಮಿತ್ರರಿಗೂ ಮತ್ತು ವಿದ್ಯಾರ್ಥಿ ಮಿತ್ರರಿಗೂ ಸಾನ್ವಿ ಪ್ರಿತ್ರಾಜ್ ಎಜುಕೇಶನ್ ಚಾನಲ್ಗೆ ಸ್ವಾಗತ. ಆತ್ಮೀಯರ ನಾವಿತ್ತು ವಿಡಿಯೋದಲ್ಲಿ 2022-23 ಸಾಲಿನ ಕಲಿಕಾ ಚೇತರಿಕೆ ಕಾರ್ಯಕ್ರಮದಲ್ಲಿ 8ನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ಬರುವ ಘಟಕ 10ರ ದಹನ ಮತ್ತು ಜ್ವಾಲೆ ಎನ್ನುವ ಕಲಿಕಾ ಹಾಳೆಯ ಕೊನೆಯ ಒಂದು ಚಟುವಟಿಕೆಯಾಗಿರ್ತಕ್ಕಂತಹ ನನ್ನ ತಿಳುವಳಿಕೆ ನಾನೇ ಪರಿಶೀಲಿಸಿಕೊಳ್ಳುವನ್ನ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರವನ್ನು ಬರಬೇಕು ಅನ್ನೋದನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಅಂತಕ್ಕಂಥ ಹೇಳ್ತಾ ಇದ್ದೀವಿ. ಈಗ ನೋಡೋಣ ಬನ್ನಿ, ನನ್ನ ತಿಳುವಳಿಕೆ ನಾನೇ ಪರಿಶೀಲಿಸಿಕೊಳ್ಳುವನು ಪ್ರಶ್ನೆಗಳ ಉತ್ತರಗಳನ್ನು. ನನ್ನ ತಿಳುವಳಿಕೆ ನಾನೇ ಪರಿಶೀಲಿಸಿಕೊಳ್ಳುವೆ. ಒಂದನೇ ಪ್ರಶ್ನೆ ಏನು ಕೇಳಿದ್ರೆ ಅಂದರೆ ದಹನ ಕ್ರಿಯೆಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಎ, ವಸ್ತು ಒಂದು ಇಂಗಾಲದೊಂದಿಗೆ ವರ್ತಿಸಿ ಉಷ್ಣ ಬಿಡುಗಡೆ ಮಾಡೋ ಪ್ರಕ್ರಿಯೆ ದಹನ ಕ್ರಿಯೆ. ಬಿ, ದಹನ ಕ್ರಿಯೆಯಲ್ಲಿ ಬಳಸುವ ಇಂಧನಗಳು ಘನ, ದ್ರವ ಅಥವಾ ಅನಿಲ ಸ್ಥಿತಿಗಳಲ್ಲಿರಬಹುದು. ಸಿ, ದಹನ ಕ್ರಿಯೆಯಲ್ಲಿ ಉರಿಯುವ ವಸ್ತುವಿಗೆ ದೇಹ ವಸ್ತು ಎನ್ನುವರು. ಡಿ, ದಹನ ಕ್ರಿಯೆಯಲ್ಲಿ ಕೆಲವೊಮ್ಮೆ ಉಷ್ಣದ ಜೊತೆಯಲ್ಲಿ ಬೆಳಕಿನ ಶಕ್ತಿಯೂ ಕೂಡ ಬಿಡುಗಡೆಯಾಗುತ್ತದೆ ಅಂತ ಕೇಳಿದ್ದಾರೆ. ಇದರಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಇದರ ಹೇಳಿಕೆ ತಪ್ಪಾದ ಯಾವಂತಂದರೆ ಆಪ್ಷನ್ ಎ, ವಸ್ತು ಒಂದು ಇಂಗಾಲದೊಂದಿಗೆ ವರ್ತಿಸಿ ಉಷ್ಣ ಬಿಡುಗಡೆ ಮಾಡುವ ಪ್ರಕ್ರಿಯೆ ದಹನ ಕ್ರಿಯೆ ಅಂತಕ್ಕಂಥ ಹೇಳಿಕೆ ತಪ್ಪಾಗಿದೆ. ಪ್ರಶ್ನೆ 2, ಇತ್ತೀಚಿನ ದಿನಗಳಲ್ಲಿ ಕಟ್ಟಿಗೆ ಒಲೆಯನ್ನು ಬಳಸುವುದು ಕಡಿಮೆಯಾಗಿರೋದಕ್ಕೆ ವೈಜ್ಞಾನಿಕ ಕಾರಣವೇನು ಅಂತ ಕೇಳಿದರೆ ಇದಕ್ಕೆ ಉತ್ತರ ಏನು ಬರೀಬೇಕಂತಂದರೆ ಕಟ್ಟಿಗೆ ಜ್ವಲನ ತಾಪ ಹೆಚ್ಚಾಗಿರೋದ್ರಿಂದ ಹತ್ತಿಕೊಳ್ಳಲು ತಡವಾಗುತ್ತದೆ. ಕಟ್ಟಿಗೆ ಉರಿಯುವಾಗ ಹೆಚ್ಚು ಹೊಗೆ ಬರುವುದರಿಂದ ಕಣ್ಣಿಗೆ ಅಥವಾ ದೃಷ್ಟಿ ಹಾನಿ ಉಂಟು ಉಂಟಾಗುತ್ತದೆ. ಆಮೇಲೆ ಕೊನೆಯದಾಗಿ ಕಟ್ಟಿಗೆ ಬಳಸೋದ್ರಿಂದ ಅರಣ್ಯ ನಾಶ ಕೂಡ ಉಂಟಾಗುತ್ತೆ ಅಂತೇಳಿ ಬರೀಬಹುದು. ಪ್ರಶ್ನೆ 3, ವಿದ್ಯುತ್ ಉಪಕರಣ ಮತ್ತು ಪೆಟ್ರೋಲ್ನಂಥ ದೇಹ ವಸ್ತುಗಳನ್ನೊಳಗೊಂಡ ಬೆಂಕಿ ನಂದಿಸಲು ಬಳಸುವ ಅತ್ಯುತ್ತಮ ಅಗ್ನಿಶಾಮಕ ಯಾವುದು ಅಂತ ಕೇಳಿದರೆ ಇದಕ್ಕೆ ಉತ್ತರ ಏನು ಬರೀಬೇಕಂದರೆ ಇಂಗಾಲದ ಡೈಆಕ್ಸೈಡ್ ಇರ್ತಕ್ಕಂಥ ಅಗ್ನಿಶಾಮಕ. ಪ್ರಶ್ನೆ 4, ಕಾರ್ಬನ್ ಡೈಆಕ್ಸೈಡ್ ಬೆಂಕಿಯನ್ನು ಹೇಗೆ ನಿಯಂತ್ರಿಸುತ್ತದೆ ವಿವರಿಸಿ ಅಂತ ಕೇಳಿದ್ದಾರೆ. ಇದಕ್ಕೆ ಏನು ಬರೀಬೇಕಂದರೆ ಇಂಗಾಲದ ಡೈಆಕ್ಸೈಡ್ ಆಮ್ಲಜನಕಕ್ಕಿಂತ ಹೆಚ್ಚು ಭಾರವಾಗಿದ್ದು ಇದು ಬೆಂಕಿಯನ್ನು ಹೊದಿಕೆಯಂತೆ ಆವರಿಸಿಕೊಳ್ಳುತ್ತದೆ. ಇದರಿಂದ ಇಂಧನ ಮತ್ತು ಆಮ್ಲಜನಕದ ನಡುವೆ ಸಂಪರ್ಕ ಕಡಿತವಾಗುತ್ತದೆ. ಇದರಿಂದಾಗಿ ಬೆಂಕಿ ಆರಿ ಹೋಗುತ್ತದೆ ಅಂತೇಳಿ ಬರೀಬೇಕು. ಪ್ರಶ್ನೆ 5, ಅಭಿದಾ ಮತ್ತು ರಮೇಶ್ ಪ್ರಣಾಳದಲ್ಲಿ ನೀರನ್ನು ಕಾಯಿಸುವ ಒಂದು ಪ್ರಯೋಗ ಮಾಡುತ್ತಿದ್ದರು. ಅಭಿದಾ ಭೀಕರನ್ನು ಮೇಣದ ಬತ್ತಿಯ ಜ್ವಾಲೆ ಹಳದಿ ಪ್ರದೇಶದ ಬಳಿ ಇರಿಸಿದಳು. ರಮೇಶನು ಭೀಕರನ್ನು ಜ್ವಾಲೆ ಅತ್ಯಂತ ಹೊರಭಾಗದಲ್ಲಿ ಇರಿಸಿದನು. ಯಾವ ನೀರು ಕಡಿಮೆ ಅವಧಿಯಲ್ಲಿ ಬಿಸಿ ಆಗುತ್ತೆ ಅಂತ ಕೇಳಿದರೆ ಇದಕ್ಕೆ ಉತ್ತರ ಏನು ಬರೀಬೇಕಂದರೆ ರಮೇಶನ ಬೀಕರ್ನಲ್ಲಿರುವ ನೀರು ಬೇಗ ಕಾಯುತ್ತವೆ, ಏಕೆಂದರೆ ಮೇಣದ ಬತ್ತಿಯ ನೀಲಿ ಬಣ್ಣದ ಹೊರಭಾಗ ಹೆಚ್ಚು ಬಿಸಿಯಾಗಿರುತ್ತದೆ ಅಂತೇಳಿ ಬರೀಬಹುದು. ಧನ್ಯವಾದಗಳು. ಆತ್ಮೀಯರೇ, ನಾವು ಇದುವರೆಗೆ ಈ ವಿಡಿಯೋದಲ್ಲಿ ದಹನ ಮತ್ತು ಜ್ವಾಲೆಯಲ್ಲಿ ಬರುವ ನನ್ನ ತಿಳುವಳಿಕೆ ನಾನೇ ಪರಿಶೀಲಿಸಿಕೊಳ್ಳುವ ಪ್ರಶ್ನೆಗೆ ಯಾವ ರೀತಿಯಾಗಿ ಉತ್ತರವನ್ನು ಬರೀಬೇಕನ್ನೋದನ್ನು ತಿಳಿಸ್ಕೊಟ್ಟಿದ್ದೀವಿ. ಹಾಗಾಗಿ ವಿಡಿಯೋನ ಇಲ್ಲಿವರೆಗೆ ತಾವು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತು ವಿಡಿಯೋ ತಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಮಿತ್ರರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ನಮಗೆ ತಾವು ಉಳಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದೊಂದಿಗೆ. ಅಲ್ಲಿವರೆಗೆ ನಮಸ್ಕಾರಗಳು.